ಕರ್ನಾಟಕದಲ್ಲಿ ಇನ್ನೊಂದು ವಾರದಲ್ಲಿ ಮತ್ತೊಂದು ರಾಜಕೀಯ ಸಂಚಲನ ಆಗಲಿದೆಯಾ? ಫೆಬ್ರವರಿ 27 ರಾಜ್ಯಸಭಾ ಚುನಾವಣೆ ನಡೆಯಲಿದೆ. ರಾಜ್ಯಸಭೆಯ ಖಾಲಿ ಆಗಲಿರುವಂತಹ 4 ಸ್ಥಾನಗಳಿಗೆ ಕರ್ನಾಟಕದ ಶಾಸಕರು ಸಂಸದರನ್ನು ಆಯ್ಕೆ ಮಾಡಿ ಕಳುಹಿಸಲಿದ್ದಾರೆ. ಫೆಬ್ರವರಿ 27 ಮತದಾನ. ಈಗಾಗಲೇ ಕಾಂಗ್ರೆಸ್ 3 ಅಭ್ಯರ್ಥಿಗಳನ್ನು ಘೋಷಿಸಿದೆ. ಜಿಸಿ ಚಂದ್ರಶೇಖರ್, ಡಾಕ್ಟರ್ ಸೈಯದ್ ಹುಸೇನ್ ಮತ್ತು ಅಜಯ್ ಮಖೇನ್. ಬಿಜೆಪಿ ನಾರಾಯಣ ಭಾಂಡಗೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಇವತ್ತು ಮಾಜಿ ಮುಖ್ಯಮಂತ್ರಿ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ, ಜೆಡಿಎಸ್ನ ಹಂಗಾಮಿ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಜಂಟಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸ್ತೀವಿ ಅಂತೇಳಿ, ಅಲ್ಲಿಗೆ ಕುಪೇಂದ್ರ ರೆಡ್ಡಿ ಅವರು ಕೂಡ ಬಿಜೆಪಿ ಮತ್ತು ಜೆಡಿಎಸ್ನ ಜಂಟಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಖಾಲಿ ಆಗ್ತಾ ಇರುವಂತಹ ಸ್ಥಾನಗಳೆಷ್ಟು? 4. ನಾಮಪತ್ರ ಸಲ್ಲಿಕೆ ಮಾಡ್ತಿರುವಂಥವರು 5 ಮಂದಿ. ಹೀಗಾಗಿ ರಾಜ್ಯಸಭಾ ಚುನಾವಣೆ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಕುಪೇಂದ್ರ ರೆಡ್ಡಿ ಅವರು 2014 2020 ರಾಜ್ಯಸಭಾ ಸಂಸದರಾದರು. ಕಳೆದ ವರ್ಷ JDS ಮತ್ತು BJPಯ ಮೈತ್ರಿ ಘೋಷಣೆಯಾದಂತಹ ಸಂದರ್ಭದಲ್ಲಿ ಮತ್ತು ಅದಾದ ಬಳಿಕ BJPಯ ರಾಷ್ಟ್ರೀಯ ನಾಯಕರ ಜೊತೆಗೆ ಕುಮಾರಸ್ವಾಮಿ ಅವರು ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಸದಾ ಇದ್ದಂಥವ್ರು ಕುಪೇಂದ್ರ ರೆಡ್ಡಿ. ಕುಪೇಂದ್ರ ರೆಡ್ಡಿ ಅವರಿಗೆ JDS ಯಾಕೆ ಟಿಕೆಟ್ ಅನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಎಗೇನ್ ಇಟ್ಸ್ ಅ ಫಂಡಿಂಗ್ ಮ್ಯಾಟರ್, ದುಡ್ಡಿನ ವಿಷಯ, ಉದ್ಯಮಿ ಕುಪೇಂದ್ರ ರೆಡ್ಡಿ ಅವರು. ಹೀಗಾಗಿ ಕುಪೇಂದ್ರ ರೆಡ್ಡಿ ಅವರಿಗೆ JDS BJP ಮತ್ತು JDSನ ಜಂಟಿ ಅಭ್ಯರ್ಥಿಯಾಗಿ ಟಿಕೆಟ್ ಅನ್ನು ಘೋಷಿಸಿದೆ ಕುಪೇಂದ್ರ ರೆಡ್ಡಿ ಅವರು. 4 ಸ್ಥಾನಗಳು ಖಾಲಿ ಆಗ್ತಾ ಇರುವಂಥದ್ದು. ಒಬ್ಬ ಸಂಸದ ಆಯ್ಕೆ ಆಗಲಿಕ್ಕೆ ಪಡೆದುಕೊಳ್ಬೇಕಾಗಿರುವಂತಹ ಬಹುಮತ ಎಷ್ಟು ಅಂತ ಹೇಳಿದ್ರೆ, ಶಾಸಕರ ಬೆಂಬಲ ಎಷ್ಟು ಅಂತ ಹೇಳಿದ್ರೆ 45. ಸದ್ಯಕ್ಕೆ ಕಾಂಗ್ರೆಸ್ನ ಬಳಿ 135 ಶಾಸಕರಿದ್ದಾರೆ. ಸೊ ಕಾಂಗ್ರೆಸ್ಗೆ ತನ್ನ 3 ಅಭ್ಯರ್ಥಿಗಳನ್ನು ಕೂಡ ಸುಲಭದಲ್ಲಿ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. BJPಗೆ ತನ್ನ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ, 66 ಶಾಸಕರ ಬೆಂಬಲದೊಂದಿಗೆ ಒಬ್ಬ ಅಭ್ಯರ್ಥಿಯನ್ನ. JDSನ ಬಳಿ ಬಹುಮತ ಇಲ್ಲ. JDSನ ಬಳಿ ಇರುವಂಥದ್ದು ಕೇವಲ 19 ಮಂದಿ ಶಾಸಕರು ಮಾತ್ರ. JDSನ ಅಭ್ಯರ್ಥಿ ಏಕಾಂಗಿಯಾಗಿ ಹೋದರೆ JDSನ ಅಭ್ಯರ್ಥಿ ಗೆಲ್ಲಕ್ಕಾಗಲ್ಲ. BJP ಮತ್ತು JDS ಈಗ ಮೈತ್ರಿಯನ್ನು ಮಾಡಿಕೊಂಡಿರೋದ್ರಿಂದಾಗಿ 66+19 ಅಂತ ಹೇಳಿದ್ರೆ 85. ಇದರ ಜೊತೆಗೆ ಜನಾರ್ದನ ರೆಡ್ಡಿ ಅವರು ಇತ್ತೀಚೆಗೆ BJP ಜೊತೆಗೆ ಕಾಣಿಸಿಕೊಂಡಿರೋದ್ರಿಂದಾಗಿ ಜನಾರ್ದನ ರೆಡ್ಡಿ ಅವರು ಕೂಡ ಈ ಮೈತ್ರಿಕೂಟದ ಪರವಾಗಿಯೇ ಮತವನ್ನು ಚಲಾಯಿಸ್ತಾರೆ, ಅಲ್ಲಿಗೆ 86. ಆದರೂ ಕೂಡ ಸಾಕಾಗಲ್ಲ. JDS ಮತ್ತು BJPಯ ಮೈತ್ರಿಕೂಟದ ಅಭ್ಯರ್ಥಿಯನ್ನು, ಅಂದರೆ 5ನೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಖಾಲಿ ಇರುವಂತಹ ಸ್ಥಾನಗಳು 4. 4 ಆಯ್ಕೆ ಆಗುವಂಥದ್ದು. ಒಂದು ವೇಳೆ ಕುಪೇಂದ್ರ ರೆಡ್ಡಿ ಅವರು ಗೆದ್ದರೆ ಕಾಂಗ್ರೆಸ್ನಲ್ಲಿ ಯಾರಾದರೂ ಸೋಲಬೇಕಾಗುತ್ತೆ. BJP ಮತ್ತು JDSನ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಕಾಂಗ್ರೆಸ್ನ ಬಳಿ 135 ಮಂದಿ ಶಾಸಕರಿದ್ದಾರೆ, ನಮ್ಮ ಬಳಿ 66+19 85 ಮಂದಿ, ಜನಾರ್ದನ್ ರೆಡ್ಡಿ 86. ಲತಾ ಮಲ್ಲಿಕಾರ್ಜುನ್ ಅವರು ಆಲ್ರೆಡಿ ವಿಧಾನಸಭಾ ಚುನಾವಣೆ ಆದ ತಕ್ಷಣವೇ ಅವರು ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಿರೋದ್ರಿಂದ ಅವರು ಕಾಂಗ್ರೆಸ್ ಜೊತೆಗೆ ಹೋಗ್ತಾರೆ, ಕಾಂಗ್ರೆಸ್ನ ಅಭ್ಯರ್ಥಿ ಪರ ಮತ ಹಾಕಬಹುದು. ಗೌರಿಬಿದನೂರಿನ ಪಕ್ಷೇತರ ಶಾಸಕರು ಕೂಡ ಕಾಂಗ್ರೆಸ್ನ ಕಡೆಗೆ ಬಹುತೇಕ ವಾಲಿರೋದ್ರಿಂದಾಗಿ ಅವರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಮತ ಹಾಕಬಹುದು. ಬಟ್ ಈ ಚುನಾವಣೆಯಲ್ಲಿ ಅವ್ರು ಏನು ಮಾಡ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ಅಧಿಕೃತ ಆಗಿಲ್ಲ. ಸೊ ಅವರ ಓಟ್ ಕೂಡ ವೆರಿ ಇಂಪಾರ್ಟೆಂಟ್. ಗೌರಿಬಿದನೂರು ಶಾಸಕರ ಮತ ಕೂಡ ವೆರಿ ಇಂಪಾರ್ಟೆಂಟ್. BJP ಮತ್ತು JDS ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಬೇಕು ಅಂತೇಳಿ. ಕಾಂಗ್ರೆಸ್ನ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಬೇಕು. 3-4 ಜನ ಕ್ರಾಸ್ ವೋಟಿಂಗ್ ಮಾಡಿದ್ರು ಕೂಡ ಅದು ಕಾಂಗ್ರೆಸ್ನ ಒಬ್ಬ ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗತ್ತೆ. ಅದು ಯಾರು ಬೇಕಾದರೂ ಆಗ್ಬೋದು. ಅಜಯ್ ಮಕೇನ್ ಬೇಕಾದರೂ ಆಗ್ಬೋದು, ಸೈಯದ್ ಹುಸೇನ್ ಬೇಕಾದರೂ ಆಗಿರ್ಬೋದು, GC ಚಂದ್ರಶೇಖರ್ ಕೂಡ ಆಗಿರ್ಬೋದು, ಯಾರ್ದಾದ್ರೂ ಒಬ್ಬರ ಸೋಲಿಗೆ ಅಂತೂ ಕಾರಣ ಆಗತ್ತೆ. BJP ಮತ್ತು JDS ಬಯಸ್ತಾ ಇರುವಂತದ್ದನ್ನೇ. 5ನೇ ಅಭ್ಯರ್ಥಿಯನ್ನ, ಈ ಒಂದು ಮೆಜಾರಿಟಿ ಇಲ್ಲದೆ ಇದ್ರು ಕೂಡ 5ನೇ ಅಭ್ಯರ್ಥಿಯನ್ನ ಹಾಕಿರುವಂತದ್ದೇ ಆ ಕಾರಣಕ್ಕೋಸ್ಕರ ಕ್ರಾಸ್ ವೋಟಿಂಗ್ ಮಾಡಲಿ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಕ್ರಾಸ್ ವೋಟಿಂಗ್ ಆದ್ರೆ ಕಾಂಗ್ರೆಸ್ನ ಶಾಸಕರು ಒಂದು ವೇಳೆ BJP ಮತ್ತು JDSನ ಜಂಟಿ ಅಭ್ಯರ್ಥಿಯ ಪರವಾಗಿ, ಅಂದ್ರೆ ಕುಪೇಂದ್ರ ರೆಡ್ಡಿ ಅವರ ಪರವಾಗಿ ಒಂದು ವೇಳೆ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ರೆ, ಆಗ ಅದು ಲೋಕಸಭಾ ಚುನಾವಣೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರದ ಅಸ್ತಿತ್ವದ ಬಗ್ಗೆಯೇ ಪ್ರಶ್ನೆಯನ್ನು ಉಂಟು ಮಾಡುತ್ತೆ. ಸೊ ಆ ಮೆಸೇಜನ್ನು ಸೆಂಡ್ ಮಾಡುವಂತಹ ಪ್ರಯತ್ನವನ್ನು BJP ಮತ್ತು JDS ಮಾಡ್ತಾ ಇದೆ. ಒಂಥರ ಪೊಲಿಟಿಕಲ್ ತಂತ್ರಗಾರಿಕೆ ಅಂತಲೇ ಹೇಳ್ಬೋದು. 3 ಲೆಕ್ಕಾಚಾರಗಳು. 1, ಕ್ರಾಸ್ ವೋಟಿಂಗ್ ಮಾಡಿದ್ರೆ
ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಆಪರೇಷನ್ ಕಮಲಕ್ಕೆ ಇದು ಮುನ್ನುಡಿ ಎನ್ನುವಂಥದ್ದು ಒಂದು. ಎರಡನೆಯದ್ದು, ಲೋಕಸಭಾ ಚುನಾವಣೆಯಷ್ಟೊತ್ತಿಗೆ ಇನ್ನಷ್ಟು ಹೊಡೆತ ಬೀಳುತ್ತೆ ಕಾಂಗ್ರೆಸ್ಗೆ ಎನ್ನುವಂತಹ ಸಂದೇಶ. ಲೋಕಸಭಾ ಚುನಾವಣೆಯ ಬಳಿಕ ಈ ಸರ್ಕಾರ ಉಳಿಯುವುದೇ ಡೌಟ್ ಎನ್ನುವಂತಹ ಮೆಸೇಜ್ ಅನ್ನು ಸೆಂಡ್ ಮಾಡುವಂಥದ್ದು. ಸೊ ಈ ಮೂರು ಟಾರ್ಗೆಟ್ ಅನ್ನು ಇಟ್ಕೊಂಡು ಐದನೇ ಅಭ್ಯರ್ಥಿಯನ್ನ ಹಾಕಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನವರು.